ಮಾಲಕರ್ ಬಣ್ಣದ ಕಾಗದಗಳ ಬಳಕೆ. ಇವುಗಳೇನು? ಇವು ಬಣ್ಣದ ಕಾಗದ. ಪುಷ್ಪಗುಚ್ಛವನ್ನು ಅಲಂಕರಿಸಲು ಅವುಗಳನ್ನು ಬಳಸಲಾಗುತ್ತದೆ. ನಾವು ಪುಷ್ಪಗುಚ್ಛದ ಮೇಲೆ ಬಣ್ಣದ ಕಾಗದವನ್ನು ಮರೆಮಾಚುತ್ತೇವೆ ಮತ್ತು ಅದನ್ನು ಹಿಡಿದಿಡಲು ಅವುಗಳನ್ನು ಸ್ಟೇಪಲ್ ಮಾಡಿ. ಮಾಲಕರ್ ಬಣ್ಣದ ಕಾಗದಗಳ ಬಳಕೆ. ನಾನು ಜೀವನೋಪಾಯಕ್ಕಾಗಿ ಮಾಲೆಗಳನ್ನು ತಯಾರಿಸುತ್ತೇನೆ. ನನ್ನ ಬಳಿ ಇದೆ ಮಾಲಾಗಳನ್ನು ತಯಾರಿಸುವ 10 ವರ್ಷಗಳ ಅನುಭವ. ಇದು ಸೂಜಿ. ಸೂಜಿಯ ಮೇಲ್ಭಾಗದಲ್ಲಿ ರಂಧ್ರವಿದೆ. ಅದರ ಮೂಲಕ ನಾನು ದಾರವನ್ನು ಸೇರಿಸುತ್ತೇನೆ. ಈಗ ನಾನು ಹೂಗಳನ್ನು ಸೂಜಿಯ ಮೇಲೆ ಮತ್ತು ಥ್ರೆಡ್ಗೆ ಸೇರಿಸುತ್ತೇನೆ ಮತ್ತು ಅಗತ್ಯವಿರುವ ಎಲ್ಲ ಉದ್ದವನ್ನು ಹೊಂದುವವರೆಗೆ ಪುನರಾವರ್ತಿಸುತ್ತೇನೆ. ಈಗ ನನ್ನ ಬಳಿ ಸಂಪೂರ್ಣವಾದ ಮಾಲೆ ಇದೆ. ನೀವು ಹೂವುಗಳನ್ನು ಎಲ್ಲಿ ಪಡೆಯುತ್ತೀರಿ? ನಾನು ಹೂವುಗಳನ್ನು ಪಡೆಯುತ್ತೇನೆ ಪ್ರತಿದಿನ ಗಾಜಿಪುರ ಮಂಡಿಯಿಂದ. ಮಾಲಕರ್ ಕತ್ತರಿ ಬಳಕೆ. ಪುಷ್ಪಗುಚ್ಛವನ್ನು ತಯಾರಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಇದು ನನಗೆ 10 ರಿಂದ 15 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಮೊದಲನೆಯದಾಗಿ ನಾವು ಪುಷ್ಪಗುಚ್ಛವನ್ನು ದಾರದಿಂದ ಕಟ್ಟಬೇಕು. ನಂತರ ನಾವು ಥ್ರೆಡ್ ಮತ್ತು ಥ್ರೆಡ್ ಅಂಡ್ ದಿ ಎಕ್ಸೆಸ್ ಪ್ಲಾಂಟ್ ಮೆಟೀರಿಯಲ್ಸ್ ಹೆಚ್ಚುವರಿ ಸಸ್ಯ ವಸ್ತುಗಳನ್ನು ಕತ್ತರಿಸಲು ಕತ್ತರಿ ಬಳಸುತ್ತೇವೆ. ಮಾಲಕರ್ ದಪ್ಪ ಮತ್ತು ವರ್ಣರಂಜಿತ ಎಳೆಗಳ ಬಳಕೆ. ಮಾಲಕರ್ ಲೆದರ್ ಎಳೆಗಳ ಬಳಕೆ. ಇಲ್ಲಿ ನಾವು ಲೆದರ್ ಎಳೆಗಳನ್ನು ಹೊಂದಿದ್ದೇವೆ, ಅದನ್ನು ಬಳಸಲಾಗುತ್ತದೆ. ಭಾರವಾದ ಮಣಿಗಳಿಂದ ನೆಕ್ಲೇಸ್ಗಳನ್ನು ತಯಾರಿಸಲು ನಮ್ಮಲ್ಲಿ ರೇಷ್ಮೆ ದಾರವೂ ಇದೆ. ವಿವಿಧ ಮಣಿಗಳಿಂದ ನೆಕ್ಲೇಸ್ ಮಾಡಲು ನಾವು ಈಚ್ ಮೇಕ್ ನೆಕ್ಲೈಸಸ್ ವಿತ್ ಡಿಫ್ರೆಂಟ್ ಬೇಡ್ಸ್ ಎಲೆಗಳನ್ನು ಬಳಸುತ್ತೇವೆ. ನಾವು ಥ್ರೆಡ್ ಪ್ರಕಾರವನ್ನು ಆಯ್ಕೆ ಮಾಡಬಹುದು, ಮಣಿಗಳು ಮತ್ತು ಮಾಲಾ ಪ್ರಕಾರವನ್ನು ಆಧರಿಸಿ. ಮಾಲಕರ್